ಕೇರಳದಲ್ಲಿ ಬಂದಿರುವಂತಹ ಮಹಾಪ್ರಳಯದಿಂದಾಗಿ ಜನಜೀವನದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗಿದ್ದು ಲಕ್ಷಾವಧಿ ಜನತೆಗೆ ಸಾಕಷ್ಟು ನಷ್ಟ ಸಂಭವಿಸಿದೆ. ಈ ಪೂರಗ್ರಸ್ತ ಬಾಂಧವರಿಗಾಗಿ ಸಹಾಯಕ್ಕಾಗಿ ಪಂಡ್ರಪುರದ ವಿಠುರಾಯನು ಕೂಡ ಧಾವಿಸಿದ್ದಾನೆ. ಕೇರಳ ಪೂರಗ್ರಸ್ತರಿಗಾಗಿ ಶ್ರೀ ವಿಠಲ ರುಕ್ಮಿಣಿ ಮಂದಿರ ಸಮಿತಿಯ ಕಡೆಯಿಂದ 25 ಲಕ್ಷ ರೂಪಾಯಿಯ ಸಹಾಯ ನಿಧಿ ನೀಡಲಾಗುವ ಮಾಹಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಅತುಲ್ ಭೋಸ್ಲೆ ಅವರು ನೀಡಿದ್ದಾರೆ. ನಿಸರ್ಗ ಸಂಪನ್ನದಿಂದ ನಟಿಸಿರುವಂತಹ ಕೇರಳದಲ್ಲಿ ತೀವ್ರ ಈ ಪೂರದಿಂದಾಗಿ ನಷ್ಟ ಸಂಭವಿಸಿದ್ದು ಸಂಪೂರ್ಣ ಜನಜೀವನದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೀವಿತ ಹಾನಿಯೂ ಕೂಡ ಉಂಟಾಗಿದ್ದು ಸುಮಾರು 46,000 ಹೆಕ್ಟರ್ದಲ್ಲಿಯ ಹೊಲ ಇದು ನಷ್ಟದಲ್ಲಿ ಕೂಡಿದೆ. ಅದೇ ರೀತಿ 10 ಲಕ್ಷಕ್ಕಿಂತಲೂ ಅಧಿಕ ಜನತೆ ವಿಸ್ಥಾಪಿತಗೊಂಡಿದ್ದಾರೆ. ಇದಲ್ಲದೆ 1,700 ಕೋಟಿ ರೂಪಾಯಿಯ ಸರಕು ಸಾಮಗ್ರಿ ಇದು ಕೂಡ ನಷ್ಟವಾಗಿದೆ. ಕೇರಳ ರಾಜ್ಯದ ಮೇಲೆ ಬಂದಿರುವಂತಹ ಈ ಸಂಕಟ ದೂರುಪಡಿಸಲಿಕ್ಕಾಗಿ ಈ ರಾಜ್ಯದಲ್ಲಿಯ ಪೂರಗ್ರಸ್ತ ಬಾಂಧವರಿಗೆ ಇಡೀ ದೇಶದಿಂದ ಅಲ್ಲದೆ ಪರದೇಶದಿಂದಲೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ನೀಡಲಾಗುತ್ತಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕೂಡ ರಾಜ್ಯ ಸರ್ಕಾರದ ಮಾಧ್ಯಮದಿಂದ ಕೇರಳಕ್ಕಾಗಿ ಸಾಕಷ್ಟು ನಿಧಿ ನೀಡಿದ್ದಾರೆ. ಈ ಹಿನ್ನೆಲೆಯ ಮೇರೆಗೆ ಶ್ರೀ ವಿಠಲ ರುಕ್ಮಿಣಿ ಮಂದಿರ ಸಮಿತಿಯು ಕೇರಳ ಪೂರಗ್ರಸ್ತರಿಗಾಗಿ 25 ಲಕ್ಷ ರೂಪಾಯಿಯ ಸಹಾಯದ ನಿಧಿ ನೀಡುವ ನಿರ್ಣಯವನ್ನು ತೆಗೆದುಕೊಂಡಿದೆ. ಬರುವಂತಹ 2 ದಿನದಲ್ಲಿ ಸರ್ವ ವಿಷಯಗಳ ಪೂರ್ತತೆ ಮಾಡಿ ಈ ನಿಧಿಯನ್ನು ಕೇರಳ ಮುಖ್ಯಮಂತ್ರಿ ಸಹಾಯ ನಿಧಿಯ ಕಡೆಗೆ ಸುಪುರ್ದು ಮಾಡಲಾಗುವ ಮಾಹಿತಿ ಸಮಿತಿಯ ಅಧ್ಯಕ್ಷ ಭೋಸ್ಲೆ ಅವರು ತಿಳಿಸಿದ್ದಾರೆ.